ಯಾವ ಒಂದು ವ್ಯಕ್ತಿ ರೇಖಿಯನ್ನ ಕಲ್ತ್ಕೊಳ್ತಾರೋ ಮನೆ ಮಂದಿಗೆಲ್ಲ ಪೂರ್ತಿ ಅಮೌಂಟ್ ಅನ್ನ ಕಟ್ಟಿಸಿ ರೇಖಿಯನ್ನ ನಾವು ಹೇಳ್ಕೊಡೋದಿಲ್ಲ. ನಾಲ್ಕು ಸತಿ ಕೇಳಿ ರೆಕಾರ್ಡ್ನ ಕುತ್ಕೊಂಡು ಏನು ಹೇಳಿದೀವಿ ಅಂತ ಕೇಳಿ. ಬರೋದು ಬಿಡೋದು ಅದೆಲ್ಲ ಆಮೇಲೆ ಕತೆ, ಫಸ್ಟು ಕೇಳಿಸ್ಕೊಳ್ಳಿ ಏನು ಹೇಳಿ, ಏನು ಉಪಯೋಗ ಇದೆ ಅದರಿಂದ. ಸರಿ, ಇಲ್ಲಿ ರೇಖಿ ಮೂಲ ಉದ್ದೇಶ ಏನಿದೆ ಗೊತ್ತಾ? ಆ್ಯಕ್ಚುಲಿ ರೇಖಿಯನ್ನು ಕಲ್ತ ಮೇಲೆ ಆ ವ್ಯಕ್ತಿ ಯಾವುದೇ ಸಮಸ್ಯೆಗೆ ಒಳಗಾಗಬಾರ್ದು. ಯಾವುದೇ ರೀತಿ ಪ್ರಯತ್ನಾತ್ಮ ಅಂದರೆ ಪ್ರಾಬ್ಲಮ್ ಪಡೋಂಥ ಅವಶ್ಯಕತೆಯೇ ಇಲ್ಲ, ಅದೇನು ದೊಡ್ಡ ಸಮಸ್ಯೆನೇ ಅಲ್ಲ. ಮಾಮೂಲಿ ಪ್ರೇತಾತ್ಮಗಳು ದೇವಸ್ಥಾನದಲ್ಲಿ ಹೋದಾಗ ಅಲ್ಲಿರುವಂತಹ ನಡ್ಕೊಳ್ಳೋ ರೀತಿನೇ ಬೇರೆ ಇರುತ್ತೆ, ಅಥವಾ ಇಲ್ಲಿ ಮೈ ಮೇಲೆ ಬಂದಾಗ ಇರುವಂತಹದ್ದು ಬೇರೆ ಇರುತ್ತೆ. ಮೇಡಮ್, ಈಗ ನಮಗೆ ಈ ಒಂದು 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 ಕಾಮನ್ ಪ್ರಶ್ನೆ ಏನು ಅಂತಂದರೆ, ಈಗ ಒಂದು ಕುಟುಂಬದಲ್ಲಿ ಒಂದು 8 ಜನ ಇರ್ತಾರೆ, ನಿಮ್ಮಲ್ಲಿ ಬಂದಾಗ ಅವ್ರು ಹೇಳ್ತಾರೆ ನಮ್ಮಲ್ಲಿ 8 ಜನರಿಗೂ ಬೇರೆ ಬೇರೆ ಸಮಸ್ಯೆಗಳಿದೆ. ಆದರೆ ನಿಮ್ಮಲ್ಲಿ ಬಂದವರು ಒಬ್ಬರೋ ಇಬ್ಬರೋ ಬಂದಿರ್ತಾರೆ, ಅವ್ರು ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಳ್ತಾರೆ, ರೇಖೆ ಕಲ್ತ್ಕೊಳ್ತಾರೆ, ಅವರು ಸರಿ ಹೋಗುತ್ತೆ. ಈಗ ಉಳಿದವ್ರ ಕತೆ ಏನು? ನೀವು ಈ ಥರ ಇದ್ದಾಗ ಏನು ಮಾಡ್ತೀರಿ? ಅದಕ್ಕಂತಲೇ ನಮ್ಮದು ಒಂದು ಡಿಸೈನಿಂಗಲ್ಲಿರುತ್ತೆ ಅಂತ ನಾನು ಹೇಳ್ತಿರೋದು. ಇಲ್ಲಿ ಒಂದು ಕುಟುಂಬದಲ್ಲಿ 4-5 ಜನಕ್ಕೆ ಪ್ರಾಬ್ಲಮ್ ಇದ್ದಾಗ ಏನಾಗುತ್ತೆ ಅಂದರೆ, ಇವರು ರೇಖಿ ಮಾಡಿಕೊಂಡು ಇವರಿಗೆ ಕ್ಲಿಯರ್ ಆಗ್ತಾ ಮತ್ತೆ ಅಲ್ಲಿರೋ ನೆಗೆಟಿವ್ಸು ಮತ್ತೆ ಇಲ್ಲಿ ಸ್ಪ್ರೆಡ್ ಆಗ್ತಾಯಿರುತ್ತೆ. ಅಂದರೆ ಆ ಒಂದು ನೆಗೆಟಿವ್ಸ್ ಅನ್ನೋದು ಅಲ್ಲೇ ರೊಟೇಟ್ ಆಗ್ತಾ ಇರುತ್ತೆ, ಫುಲ್ಲು ಅದು ಹೊರಗಡೆ ಹೋಗೋಕ್ಕೆ ಆಗೋದಿಲ್ಲ. ಇಲ್ಲಿ ಒಂದು ವ್ಯಕ್ತಿ ಸಮಸ್ಯೆದು ರೇಖೆಯನ್ನು ಕಲ್ತ್ಕೊಂಡು ಹೋದ ಅಂದರೆ ಫಸ್ಟು ಆ ವ್ಯಕ್ತಿಗೆ ಕ್ಲಿಯರ್ ಆಗಬೇಕು, ಜೊತೆಲಿರೋರಿಗೆ ಕ್ಲಿಯರ್ ಆಗಬೇಕು. ಅಲ್ಲಿರೋ ಕೆಟ್ಟ ಶಕ್ತಿ ಪೂರ್ತಿ ಆಚೆ ಹೋಗಬೇಕಾದ್ರೆ ಮನೆನೇ ಕ್ಲಿಯರ್ ಆಗಬೇಕು. ಆಗ ಮಾತ್ರ ಒಂದು ವ್ಯಕ್ತಿ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಗಡೆ ಬರೋದಕ್ಕೆ ಸಾಧ್ಯ. ಅದಕ್ಕೆ ನಾವಿಲ್ಲಿ ಏನು ಮಾಡಿರ್ತೀವಿ, ರೇಖೆಯನ್ನು ಹೇಳ್ಕೊಡ್ಬೇಕಾದ್ರೇ ಮನೆಯಲ್ಲಿ ಇರೋರಿಗೆ ಯಾವ ರೀತಿ ರೇಖೆಯನ್ನು ಮಾಡಬೇಕು, ಪಿರಮಿಡ್ ಡೀಲಿಂಗಲ್ಲಿ ಯಾವ ರೀತಿ ಮನೆಯನ್ನು ರಕ್ಷಣೆ ಮಾಡ್ಕೋಬೇಕು, ಅಥವಾ ಪಿರಮಿಡ್ ಡೀಲಿಂಗಲ್ಲಿ ಇಡೀ ಕುಟುಂಬದ ಸದಸ್ಯರನ್ನೆಲ್ಲ ಯಾವ ಥರ ನಾವು ಹೀಲಿಂಗನ್ನು ನಾವು ಮಾಡಬೇಕು, ಯಾವ ರೀತಿ ಮನೆಯಲ್ಲಿರುವಂತಹ ನೆಗೆಟಿವ್ಸನ್ನು ವಾಶ್ ಮಾಡೋದಾಗಲಿ ಅಥವಾ ಜನಗಳಲ್ಲಿರೋ ನೆಗೆಟಿವ್ಸನ್ನು ವಾಶ್ ಮಾಡೋದಾಗಿ ಅಂತ ಸೆಲ್ಫ್ ಹಿಪ್ನೋಟೈಸಲ್ಲಿ ಯಾವ ರೀತಿ ಮಾಡಬೇಕಂತ ಹಲವಾರು ಟೆಕ್ನಿಕ್ಸಲ್ಲಿ ನಾವು ಹೇಳ್ಕೊಟ್ಟಿರ್ತೀವಿ. ಒಂದು ಎರಡನೇದಾಗಿ ನಮ್ಮ ಕಡೆಯಿಂದ ಅಂತ ನೋಡೋಕ್ಕೆ ಬಂದಾಗ ನಾನೇನು ಮಾಡಿರ್ತೀನಿ, ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ 3 ನನ್ನ ಕಡೆಯಿಂದ ಪಿರಮಿಡ್ ಡೀಲಿಂಗ್ ಅಂತ ಮಾಡ್ತೀವಿ. 3 ಪಿರಮಿಡ್ ಡೀಲಿಂಗ್ ಅಂತ ಮಾಡ್ತೀವಿ. ಆ ಪಿರಮಿಡ್ ಡೀಲಿಂಗ್ ಅಂತ ಮಾಡಿದಾಗ ಏನಾಗುತ್ತೆ, ಅಷ್ಟು ಜನಕ್ಕೂ ಒಂದೇ ಇದರಲ್ಲಿ ಹೀಲ್ ಆಗ್ತಾ ಅದು ಬರ್ತಾ ಇರುತ್ತೆ. ಅದಕ್ಕೆ ನಾವು ಎಕ್ಸ್ಟ್ರಾ ಅಮೌಂಟ್ ಅದೆಲ್ಲ ಏನೂ ತೊಗೊಂಡಿರೋದಿಲ್ಲ, 3 ಪಿರಮಿಡ್ ಡೀಲಿಂಗನ್ನು ನಾವು ಫ್ರೀಯಾಗೆ ಮಾಡ್ತಾಯಿರ್ತೀವಿ. ಜೊತೆಗೆ ಯಾವ ಒಂದು ವ್ಯಕ್ತಿ ರೇಖೆಯನ್ನು ಕಲ್ತ್ಕೊಳ್ತಾರೋ ಮನೆ ಮಂದಿಗೆಲ್ಲ ಪೂರ್ತಿ ಅಮೌಂಟನ್ನು ಕಟ್ಟಿಸಿ ರೇಖೆಯನ್ನು ನಾವು ಹೇಳ್ಕೊಡೋದಿಲ್ಲ. ಈಗ ಮನೇಲಿ ಈಗ ಇಬ್ಬರು ಇರ್ತಾರೆ, 3 ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಇದೆ, ಈಗ 3 ರೇಖೆ ಕಲಿಬೇಕು ಅಂದ್ಕೊಳ್ಳಿ, ಒಬ್ರಿಗಷ್ಟೇ ನಾವು ಅಮೌಂಟನ್ನು ಪೂರ್ತಿ ಕಟ್ಸಿರ್ತೀವಿ, ಇನ್ನು ಮಿಕ್ಕದವ್ರಿಗೆ ಆಫ್ ಅಮೌಂಟನ್ನು ನಾವು ಮಾಡಿರ್ತೀವಿ. ಅದು ಸಹ ಜನರಿಗೆ ಅದು ಅನುಕೂಲ ಆಗುವಂಥದ್ದೇ, ಆದರೆ ಜನರಿಗೆ ಮಾಹಿತಿ ಇಲ್ಲದೆ ಕಾರಣ ಅಂದರೆ ಈಗ ನಾವು ಈ ಅಮೌಂಟ್ ಕಟ್ಟಿದ್ದೀವಿ ಫಸ್ಟ್, ಇದರಿಂದ ನಮಗೇನು ಉಪಯೋಗ ಆಗ್ತಾ ಇದೆ, ಈಗ ಬೇರೆ ಕಡೆ ಇನ್ನೇನೋ ಹೇಳಿದ್ದಾರೆ ಅದರಿಂದ ನಮಗೇನು ಉಪಯೋಗ ಆಗುತ್ತೆ ಅಂತ ಇದಕ್ಕೂ ಅದಕ್ಕೂ ಟ್ಯಾಲಿ ಮಾಡಿಕೊಳ್ಳದೆ ಯೋಚನೆಗಳಿಲ್ಲದೆ ಮಾತಾಡಿಕೊಂಡು ಯೋಚನೆ ಇಲ್ಲದ ಅವಕಾಶಗಳನ್ನು ಅವ್ರೇನು ಮಾಡ್ಕೊತಂದ್ರೆ ತಮ್ಮ ಕೈಯಾರೆ ತಾವೇ ಅದನ್ನು ಕಳ್ಕೊಳ್ತಾಯಿದ್ದಾರೆ. ಈಗ ಕಾಲದಿಂದಲೂ ನಾವು ಎಲ್ಲ ಹೋಗಿ ಕ್ಲಾಸ್ಗಳು ಮಾಡ್ಕೊಂಡು ಬಂದಿರೋರೆ, ಮನೇಲಿ 10 ಹೋದರೂ ಒಂದೇ ಅಮೌಂಟ್ ಇರ್ತೀವಿ, ಯಾರು ಆಫ್ ಅಮೌಂಟ್ ತೊಗೊತಾರೆ, ಇನ್ನೊಬ್ರಿಗೆ ಯಾರು ತೊಗೊಳ್ತಾರೆ? ಇಡೀ ಮನೆ ಮಂದಿಗೆಲ್ಲ ಫೋಟೋಗಳು ತೊಗೊಂಡು ಪಿರಮಿಡ್ ಡೀಲಿಂಗ್ಗಳು ಯಾರು ಮಾಡ್ತಾರೆ? ನಾವೇನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ ನಮ್ಗೆ ರಿಸಲ್ಟ್ ಬರಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಮತ್ತು ಇಡೀ ಕುಟುಂಬಕ್ಕೆ ಒಳ್ಳೆಯದಾಗಬೇಕು ಆಗಲಿ ಅಂತಲೇ ನಾವು ಮಾಡ್ತಾಯಿರೋದು. ಈ ಥರ ಒಂದು ಕುಟುಂಬ ಒಂದು ವ್ಯಕ್ತಿ ನಮ್ಮ ಹತ್ರ ಬಂದರು ಅಂದರೆ ಬರೀ ಅವನ ಪ್ರಾಬ್ಲಮ್ ಸಾಲ್ವ್ ಆಗಲಿ ಅನ್ನೋ ಒಂದು ಇದು ನಮ್ಮದ್ರಲ್ಲಿ ಯಾವುದ್ರಲ್ಲೂ ಇರೋದಿಲ್ಲ. ಯಾರೇ ಕ್ಲಾಸಿಗೆ ಬಂದು ನಮ್ಮ ಹತ್ರ ಇದಾಗಲಿ ಅದ್ರಲ್ಲಿ ಅವ್ರಿಗೆ ಅದು ಗೊತ್ತಾಗುತ್ತೆ, ಓ ಇದರಲ್ಲಿ ಈಗ ನಾನು ಕ್ಲಾಸ್ ಕಲ್ತಿದ್ದೀನಿ, ಯಾರು ಬೇಕಾದ್ರೂ ಕಾಮೆಂಟ್ಸ್ ಮಾಡಲಿ, ಇವಾಗ ನನಗೆ ನಾನು ಇಂಥ ಕ್ಲಾಸ್ ಕಲ್ತ್ಕೊಂಬಂದೆ ಅದರಲ್ಲಿ ನನಗೆ ಹೇಳ್ಕೊಟ್ಟಿದ್ದಾರೆ, ಆ ಎದುರು ಇರೋ ವ್ಯಕ್ತಿಗೆ ಪ್ರಾಬ್ಲಮ್ ಆದರೆ ಮಾಡೋಕ್ಕೆ ಹೇಳ್ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಸೀಲಿಂಗ್ಸ್ ಹೇಳ್ಕೊಟ್ಟಿದ್ದಾರೆ, ಅಥವಾ ನಮಗೇನೋ ಕೋರಿಕೆಗಳು ಹೇಳ್ಕೊಟ್ಟಿದ್ದಾರೆ, ಹಣಕಾಸಿನ ಸಮಸ್ಯೆ ಹೇಳ್ಕೊಟ್ಟಿದ್ದಾರೆ, ಅವರೇ ಮನಸ್ಸಾಕ್ಷಿ ನಾವು 1 ಕೇಳ್ಕೊಂಡ್ರೆ ಎಲ್ಲ ನಾನು ಹೇಳ್ಕೊಟ್ಟಿರ್ತೀನಿ. ಪ್ರತಿ
ಹೇಳ್ಕೊಟ್ಟಿರ್ತೀವಿ. ಈಗ ನಾನು ಬೇಸಿಕ್ ಕೋರ್ಸ್ ಅಂತ ಏನು ಹೇಳಿ ಸ್ಟಾರ್ಟ್ ಮಾಡಿರ್ತೀನಿ, ಅಲ್ಲಿಂದ ನಾನು 4 ಪದ್ಧತಿಯನ್ನು ನಾನು ಕೊಟ್ಟಿರ್ತೀನಿ. ಬೇಸಿಕ್ ಕೋರ್ಸಲ್ಲಿ ಪ್ರತಿಯೊಂದಕ್ಕೂ ಒಂದು ವ್ಯಕ್ತಿ ಅಲ್ಲಿ ದುಡ್ಡು ಕಟ್ಟಿ ರೇಖೆ ಕಲ್ತ್ಕೊಂಡ ಅಂದರೆ ಇಡೀ ಅವ್ರ ಕುಟುಂಬಕ್ಕೆ ಅವನಿಗೆ ಹೆಲ್ಪ್ ಆಗೋ ಥರನೇ ಸ್ಟಾರ್ಟಿಂಗಲ್ಲೇ ನಾನು ಮಾಡಿರ್ತೀನಿ ಅದನ್ನು. ಆ ಡಿಸೈನಿಂಗಲ್ಲಿ, ಆ ಪ್ಲ್ಯಾನಿಂಗಲ್ಲಿ ಇಡೀ ಕುಟುಂಬ ಸೇರಿರುತ್ತೆ. ಆದರೆ ಅವ್ರು ಅದನ್ನ ಯೋಚನೆ ಮಾಡ್ತಾಯಿಲ್ಲ. ಅಲ್ಲಿ ಎಷ್ಟು ಟೆಕ್ನಿಕ್ಸ್ ನಮಗೆ ಬಂತು, ಇಡೀ ನನ್ನ ಕುಟುಂಬವನ್ನೇ ನಾನು ಕಾಪಾಡ್ಕೋಬೋದು ಅಂತ ಅಲ್ಲಿ ಯೋಚನೆ ಮಾಡಿರೋದಿಲ್ಲ. ಆ ಯೋಚನೆ ಮಾಡದೆ ಇರೋದ್ರಿಂದ ಆ ವ್ಯಕ್ತಿ ಆ ಸಮಸ್ಯೆಯಿಂದ ಹಾಗೆ ಉಳ್ಕೊತಾರೆ. ಅದನ್ನು ಕರೆಕ್ಟಾಗಿ ಆ ವ್ಯಕ್ತಿ ಹೇಳಿದ್ದನ್ನು ಫಸ್ಟು ಹೇಳಿದ್ದನ್ನು ಕರೆಕ್ಟಾಗಿ ಯೋಚನೆ ಮಾಡಬೇಕು, ಏನು ಹೇಳ್ತಾಯಿದ್ದಾರೆ ಅದು ನಮಗೇನು ಉಪಯೋಗ ಇದೆ. ರೆಕಾರ್ಡ್ ಸಮೇತ ನಾನು ಮಾಡಿಸ್ತಾಯಿದ್ದೀನಿ. 4 ಸತಿ ಕೇಳಿ ರೆಕಾರ್ಡ್ನ ಕೂತ್ಕೊಂಡು, ಏನು ಹೇಳಿದ್ದೀವಿ ಅಂತ ಕೇಳಿ, ಬರೋದು ಬಿಡೋದು ಅದೆಲ್ಲ ಆಮೇಲೆ ಕತೆ, ಫಸ್ಟು ಕೇಳಿಸ್ಕೊಳ್ಳಿ ಏನು ಹೇಳಿ, ಏನು ಉಪಯೋಗ ಇದೆ ಅದರಿಂದ. ರೇಖಿ ಕ್ಲಾಸ್ಗೂ ಪ್ರಾಬ್ಲಮ್ ಇದು, ರೇಖಿ ಈ ಥರ ನಾವು ಮಾಡೋದಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ, ಅದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ಅಂದರೆ ಆದ ರೀತಿಯಲ್ಲೇ ನೆಗೆಟಿವ್ಸನ್ನು ಬೆಳೆಸ್ಕೊಂಡು ಆ ರೀತಿಯಲ್ಲಿ ಇನ್ನಷ್ಟು ಜಾಸ್ತಿ ಮಾಡ್ಕೊಂಡು ಒಂದಕ್ಕೊಂದು ಬೆಳೆಸ್ಕೊಂಡು ಪ್ರಾಬ್ಲಮ್ಸಿಂದ ಹೊರಗಡೆ ಬರೋಕ್ಕೆ ಆಗದಿರೋಂಥ ಸಂದರ್ಭಗಳು ಇವತ್ತಿದೆ. ಹೌದು, ಹೋ ಆ ಥರ ಆಗುತ್ತೆ. ಹೌದು ಸರಿ. ಇಲ್ಲಿ ರೇಖೆ ಮೂಲ ಉದ್ದೇಶ ಏನಿದೆ ಗೊತ್ತಾ, ಆ್ಯಕ್ಚುಲಿ ರೇಖೆಯನ್ನು ಕಲ್ತ ಮೇಲೆ ಆ ವ್ಯಕ್ತಿ ಯಾವುದೇ ಸಮಸ್ಯೆಗೆ ಒಳಗಾಗಬಾರ್ದು. ಹಿಪ್ನೋಟೈಸ್ ಕಲ್ತ ಮೇಲೆ ಆ ವ್ಯಕ್ತಿ ಮತ್ತೆ ಯಾವುದೇ ಸಮಸ್ಯೆಗೆ ಒಳಗಾಗಬಾರ್ದು ಅಂತ ಒಂದು ಮಾಹಿತಿ ಇರೋದು. ಆದರೆ ಯಾವಾಗ ನಾವು ಒಂದನ್ನು 6 ಹೇಳ್ಕೊಡು, 6 ಕ್ಲಾಸ್ ಮಾಡೋದು, 6 ಅಂತ ವರ್ಷ ಕ್ಲಾಸ್ ಮಾಡ್ಕೊಂಡು ಹೋಗ್ತೀವೋ, ಯಾವುದೇ ವ್ಯಕ್ತಿ ಪೂರ್ತಿ ಮಾಡ್ಕೊಳೋಕ್ಕಾಗೋದಿಲ್ಲ. ಕರೆಕ್ಟ್. ಯಾವ ವ್ಯಕ್ತಿನೂ ಪೂರ್ತಿ ಮಾಡ್ಕೊಳೋಕ್ಕಾಗೋದಿಲ್ಲ. ಆಗೇನಾಗುತ್ತೆ ಅಂದರೆ ಅವನಲ್ಲಿ ದುಡ್ಡು ಕಮ್ಮಿ ಅಂತ ನೋಡ್ತಾಯಿದ್ದಾನೆ. ಆದರೆ ನಾನು ಕೊನೆಗೆ ಲಾಸ್ಟ್ ಸ್ಟೆಪ್ವರೆಗೂ ನಾನು ಹೋಗಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಅದು ನಾವೇನು ಮಾಡ್ತಾಯಿದ್ವಿ, ಕರೆಕ್ಟಾಗಿ ಹಿಡಿದು ಮಾಡೋದು ಮಾಡ್ಕಂತೆ, ಕರೆಕ್ಟಾಗಿ ಮಾಡ್ಕೋ, ನೀನು ಮಾಡ್ಕೊಂಡ್ರೆ ಜೀವನದಲ್ಲಿ ಮತ್ತೆ ನೀನು ಯಾವುದೋ ಸಮಸ್ಯೆ ಅಂತ ನೀನು ಅಳಬೇಡ, ಮಾಡೋದು ಕರೆಕ್ಟಾಗಿ ಇವತ್ತಿಂದನೇ ಮಾಡ್ಕೊ ಅಂತ ನಾವು ಮಾಡ್ತಾಯಿದ್ದೀವಿ. ಅಷ್ಟೇ ವ್ಯತ್ಯಾಸ. ನನಗೆ ಇನ್ನೊಂದು ನಿಮ್ಮ ಹತ್ರ ಮಾತಾಡುವಾಗ ಏನು ಅಂದರೆ, ಈಗ ಪ್ರೇತಾತ್ಮ, ದುಷ್ಟಶಕ್ತಿಗಳು ಇವೆಲ್ಲ ಆವಾಹನೆ ಆಗಿರೋದು. ಈಗ ಮೊನ್ನೆ ಒಬ್ಬ ಹುಡುಗ ಬಂದ, ಅವನ ಮೇಲೆ ಅದೇ ಇತ್ತು, ಅದನ್ನು ನಾನು ಉಚ್ಚಾಟನೆ ಮಾಡಿದೆ ಅಂತಂದರೆ, ಭಾರತದಲ್ಲಿ ಪ್ರೇತಾತ್ಮಗಳನ್ನು ಉಚ್ಚಾಟಿಸುವ ಬೇರೆ ಬೇರೆ ವಿಧಾನಗಳಿದೆ. ಖಂಡಿತ. ಆಯಿತಾ? ಈಗ ಆ ವಿಧಾನಗಳು ಕೆಲವು ಮಟ್ಟಿಗೆ ಕ್ರೂರವಾಗಿದೆ, ಅದು ಮತ್ತು ಭೀಭತ್ಸವಾಗಿದೆ, ಅಲ್ಲಿ ಕೆಲವು ಬಲಿಗಳು ಇತ್ಯಾದಿಗಳು ಏನೇನೋ ನಡೀತದೆ. ಇಲ್ಲಿ ಆ ಥರದ್ದು ಯಾವುದೂ ಇಲ್ಲದೇ ಒಂದು ಏನೋ ಸೈಲೆಂಟಾಗಿ ಸುಸಂಸ್ಕೃತವಾಗಿ ನೀವು ಮಾಡ್ತಾ ಇದ್ದೀರಿ. ಒಂದು ರೀತಿಯಲ್ಲಿ ಇದೇ ಹೆಚ್ಚು ಜನಪ್ರಿಯ ಆಗಬೇಕಿತ್ತು ಅಲ್ವಾ? ಆದರೆ ಅದು ಯಾಕೆ ಆಗಲಿಲ್ಲ, ಹೇಗೆ? ಸರ್, ಈಗ ಒಂದು ಹಸು ಇದೆ ಅಂತ ಇಟ್ಕೊಳ್ಳಿ, ಒಂದು ಗುಳಿ, ತುಂಬ ಬಲ್ತಿರೋಂಥ ಒಂದು ಬಲಶಾಲಿಯಾಗಿರುವಂತಹ ಒಂದು ಗೂಳಿ ಇದೆ ಅಂತ ಇಟ್ಕೊಳ್ಳಿ. ಆ ಗೂಳಿಯನ್ನು ನಾವು ರೇಗಿಸಿ ಓಡಾಡಿಸಿ ಹಿಡ್ಕೊಂಡು ಕಟ್ಟಾಕಿದ್ರೆ ಒಂದು 10 ಹಗ್ಗಗಳಾಕಿ ಚೈನ್ಗಳಾಕಿ ಕಟ್ಟಾಕಬೇಕಾಗುತ್ತೆ. ಅದೇ ಒಂದು ಗೂಳಿಯನ್ನು ಪಳಗಿಸಿ ಹಳ್ಳಿ ರೈತರು ಚೆನ್ನಾಗಿ ಗೊತ್ತಿರುತ್ತೆ, ಅದೇ ಒಂದು ಹಸುವನ್ನು ಅಥವಾ ಎತ್ತುವನ್ನು ಖಾಲಿ ಒಂದು ಚಿಕ್ಕ ಗಿಡಕ್ಕೆ ಕಟ್ಟಾಕಿರ್ತಾರೆ. ಅದು ಹಿಂಗಂದ್ರೆ ಆ ಗಿಡ ಬಂದ್ಬಿಡುತ್ತೆ. ಆದರೆ ಅದು ಹಿಂಗೆ ಅನ್ನಕ್ಕೆ ಹೋಗಲ್ಲ. ಯಾಕೆ ಅನ್ನಕ್ಕೆ ಹೋಗಲ್ಲ ಅಂದರೆ ಅದ್ರ ಮೈಂಡು ಏನಂತ ಸೆಟ್ ಆಗಿದೆ ಅಂದರೆ, ನನ್ನನ್ನು ಕಟ್ಟಾಕಿದ್ದಾರೆ, ನಾನು ಹೀಗೆ ಇರಬೇಕು. ಕರೆಕ್ಟ್. ಅದು ಒಮ್ಮೆ ಬಳ್ಳಿ ಬಿಚ್ಚಿದ್ದಿದ್ರು ಹೋಗಲಿಲ್ಲ. ಅದು ನನ್ನ ಕಟ್ಟಾಕಿದ್ದಾರೆ ಅಂದರೆ ನನ್ನ ಓನರ್ ಹೇಳಿದ್ದಾನೆ ನನ್ನ ಕಟ್ಟಾಕಿದ್ದಾನೆ, ನಾನು ಹೀಗೆ ಇರಬೇಕಂತೆ ಅಂತ ಆ ಹಸು ಥಿಂಕ್ ಮಾಡಿ, ನಾವೆಲ್ಲ ಥಿಂಕ್ ಮಾಡಿರೋದು ಹಸು ಥಿಂಕ್ ಮಾಡ್ತಾ ಇರುತ್ತದು, ಅದಕ್ಕೆ ಅದು ಕಿತ್ಕೊಳ್ತಾ ಇಲ್ಲ. ಅದೇ ಹಸುವನ್ನು ನಾವು ಪಳಗಿಸದೆ ನಾವು ಅದರ ಒಂದು ಗೂಳಿಯನ್ನು ಕಟ್ಟಾಕಬೇಕಂದ್ರೆ 10-20 ಜನ ಬೇಕಾಗುತ್ತೆ, ಚೈನ್ಗಳು ತೊಗೊಂಡು ಕಟ್ಟಾಕಬೇಕಾಗುತ್ತೆ. ಅದೇ ರೀತಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಒಂದು ಬೇರೆ ಒಂದು ಸಬ್ಕಾನ್ಷಿಯಸ್ ಮೈಂಡು ಬಂದು ಕನೆಕ್ಟ್ ಆದಾಗ ಅಲ್ಲಿ ಯಾವ ನಾವು ಬಲಗಳನ್ನು ಪ್ರದರ್ಶನ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಹಸು ಮಗು ಇದ್ದಂಗೆ ಇರುತ್ತೆ, ಪ್ರೇತಾತ್ಮ ಅದ್ರದ್ದು ಏನಿರೋದಿಲ್ಲ, ಏನೋ ಬಂದು ಕನೆಕ್ಟ್ ಆಗಿರುತ್ತೆ. ಆಗ ನಾವು ಅದನ್ನು ಹೇಳೋ ರೀತಿಯಲ್ಲಿ ಹೇಳಿ, ನಿನ್ನ ದೇಹಕ್ಕೆ ಬಂದಿರೋದು ಸಾಕು, ನಿನ್ನಿಂದ ಈ ದೇಹ ಈ ಸಮಸ್ಯೆ ಅನುಭವಿಸ್ತಾ ಇದೆ, ಇಷ್ಟೊತ್ತಿಗೆ ನೀನು ಹುಟ್ಟಿದ್ರೆ ಬೇರೆ ಗಂಡಾಗೋ ಹೆಣ್ಣಾಗೋ ನೀನು ಹುಟ್ಟಿರ್ತಾ ಇದ್ದೆ, ನಿಂಗೆ ಅಂತ ಬೇರೆ ಜೀವನ ಇರ್ತಾ ಇತ್ತು, ಅದಕ್ಕೆಲ್ಲ ಹೇಳೋಕೆ ಅದೇ ಹೇಳಿ ತಾಯ್ತು ನಾನು ಹೋಗ್ತೀನಿ ಅಂತ ಹೇಳುತ್ತೆ. ಅಷ್ಟು ನಾವು ಯಾಕೆ ಅದನ್ನು ಬೆದರಿಸೋದು, ಅದನ್ನು ಹೊಡೆಯೋದು ಬಡಿಯೋದು ಇನ್ನೊಂದು ಮತ್ತೊಂದು ನಾವು ಯಾಕೆ ಮಾಡಬೇಕು? ಹೌದು.
ಮೇಲೆ ಡಿಪೆಂಡು ಸರ್, ಅದೆಲ್ಲ ನಾನು ಜಾಗದ ಮೇಲೆ ಡಿಪೆಂಡು. ಈಗ ಒಂದು ಪ್ರೇತಾತ್ಮವನ್ನು, ಒಂದು ಪ್ರೇತಾತ್ಮವನ್ನು ಅಂದರೆ ಒಂದು ಇರೋವಂತಹ ವ್ಯಕ್ತಿಗಳನ್ನು ನಮ್ಮಂಥವ್ರ ಜಾಗಕ್ಕೆ ಕರ್ಕೊಂಬಂದಾಗ ಇಲ್ಲಿ ಅವಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ. ಅದೇ ಒಂದು ದೇವಸ್ಥಾನ ಹತ್ರ ಕರ್ಕೊಂಡು ಹೋದಾಗ ಅಲ್ಲಿ ಊದ್ಬತ್ತಿ, ಕರ್ಪೂರ ಅಥವಾ ದೇವರು ಆ ಶಕ್ತಿಯೆಲ್ಲ ನೋಡಿದಾಗ ಏನಾಗುತ್ತೆ ಅಂದರೆ ಅದು ಒಳಗಡೆ ಅದಕ್ಕೆ ಏನಾಗುತ್ತೆ, ಅದು ತನ್ನ ಬಲವನ್ನು ತೋರ್ಸೋಕೆ ಹೋಗುತ್ತೆ. ಈಗ ನಮಗೆಲ್ಲ ಆರಾಮಾಗಿ ನಾವು ಆರಾಮಾಗಿರ್ತೀವಿ, ನಮಗಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅಥವಾ ನಮಗಲ್ಲಿ ತುಂಬ ಸೆಕೆ ಆಗ್ತಾಯಿದೆ, ನಮಗೆಲ್ಲ ತುಂಬ ಸ್ಮೆಲ್ ಬರ್ತದೆ ಅಂದಾಗ ನಮ್ಮ ಬಾಡಿ ಆ ಥರ ರಿಯಾಕ್ಟ್ ಆಗುತ್ತೆ. ಅದೇ ಥರ ಒಳಗಡೆ ಇರುವಂತಹ ಪ್ರೇತಾತ್ಮಗಳಿಗೂ ಅಲ್ಲಿರುವಂಥ ವಾತಾವರಣ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನಾವು ಆರಾಮಾಗಿ ಕರ್ಕೊಂಡೋಗಿರ್ತೀವಿ, ಮಲಗಿಸಿರ್ತೀವಿ, ತಣ್ಣಗೆ ಫ್ಯಾನ್ ಹಾಕಿರ್ತೀವಿ, ಅದನ್ನು ನೀಟಾಗಿ ಮಾತಲ್ಲಿ ಇದು ಮಾಡ್ತಾ 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 ಇರ್ತೀವಿ, ಮತ್ತು ಇಲ್ಲಿರೋಂತಹ ವ್ಯಕ್ತಿಗೆ ನಿನ್ನಲ್ಲಿ ಏನಿದೆ ನೋಡು ಅಂತೀವಿ, ಅದನ್ನು ತಗೊಳ್ಳೋಂಥ ಕೆಪಾಸಿಟಿಯನ್ನು ಆ ಮೈಂಡಿಗೆ ನಾವು ಕೊಡ್ತೀವಿ. ಇದು ತುಂಬ ಈಸಿ ಮೆಥಡ್ ಇರುತ್ತೆ. ಇದು ಯಾವುದೇ ರೀತಿಯ ಪ್ರಯತ್ನಾತ್ಮ ಅಂದರೆ ಪ್ರಾಬ್ಲಮ್ ಪಡೋವಂಥ ಫಸ್ಟ್ ಆಫ್ ಆಲ್ ಒಂದು ಇದು ಮಾಡ್ಕೊಳ್ಳೋಂಥ ಅವಶ್ಯಕತೆಯೇ ಇಲ್ಲ, ಅದೇನು ದೊಡ್ಡ ಸಮಸ್ಯೆನೇ ಅಲ್ಲ, ಅದು ಪ್ರಾಬ್ಲಮ್ಮೇ ಅಲ್ಲ. ಅದು ನಾವು ಅದನ್ನು ದೊಡ್ಡ ಪ್ರಾಬ್ಲಮ್ ಅಂತ ಮಾಡ್ಕೊಳ್ತೀವಿ, ಅದಕ್ಕೆ ನಾವು ಒಳಗಡೆ ನಾವು ಕಷ್ಟ ಕೊಟ್ಟು ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗೋ ಥರ ನಾವು ಮಾಡ್ತಾಯಿದ್ದೀವಿ ಅಷ್ಟೇ. ಅದೇನು ಮಾಡಬೇಕು ಅಂತ ಏನು ಮಾಡ್ತಾ ಇಲ್ಲ ನಾವು, ಒಂದಕ್ಕೆ ಅದು ಹತ್ತರಷ್ಟು ಅದಕ್ಕೆ ಹಿಂಸೆಯನ್ನು ಕೊಡ್ತಾ ಇದ್ದೀವಿ ನಾವು, ಆ ಕೊಟ್ಟಾಗ ಅದು ಇನ್ನಷ್ಟು ಅದೇ ವೈಲೆಂಟ್ ಆಗ್ತಾಯಿದೆ. ಅದು ಈಗ ನೋಡಿ, ನಿನ್ನೆ ಒಂದು ಹುಡುಗ ಬಂದಿದ್ದ, ಒಂದು 24-25 ವರ್ಷ ಏಜು, ಅವನಿಗೆ ಫುಲ್ಲು ಸ್ಟ್ರೆಸ್ಸು, ಯೋಚನೆ ಮಾಡೋ ಕೆಪಾಸಿಟಿ ಇಲ್ಲ, ಯಾವುದೇ ರೀತಿಯ ಆಲೋಚನೆಗಳಿಲ್ಲ, ಕೆಲಸ ಮಾಡಬೇಕು ಅಂತಿಲ್ಲ, 24 ಅವರು ಸುಸ್ತು, ಭಯ, ಸುಮ್ಮನೆ ಇದ್ರೆ ಯಾರಾದರೂ ಬಂದು ಏನಪ್ಪ ಅಂದರೂ ಭಯ, ಯಾಕೆ ಅಂದರೂ ಭಯ, ಏನೋ ಡಿಪ್ರೆಷನ್ನು. ಆ ಡಿಪ್ರೆಷನ್ಗೆ ರೀಸನ್ ಏನು ಅಂತಲೇ ಅವನಿಗೆ ಗೊತ್ತಿಲ್ಲ, ಬಟ್ ಡಿಪ್ರೆಷನ್ ಡಿಪ್ರೆಷನ್ ಡಿಪ್ರೆಷನ್. ಸರಿ, ನಿನ್ನೆ ಬಂದ, ನಾ ಆ ಮಗುವನ್ನ ಟ್ರಾನ್ಸ್ಗೆ ಕಳಿಸ್ದೆ, ಇಲ್ಲಿನ ಟ್ರಾನ್ಸ್ಗೆ ಹೋದ, ಟ್ರಾನ್ಸ್ಗೆ ಹೋದಾಗ ಒಂದು ಹೆಣ್ಣಿನ ಪ್ರೇತಾತ್ಮ ಆತನ ದೇಹದಲ್ಲಿ ಇತ್ತು. ನಾನು ಹೇಳಿದೆ, ನೋಡು ಬಂದು ಎಷ್ಟು ದಿನ ಆಗಿದೆ ನೋಡು ಅಂದೆ, ಬಂದು ಹೆಚ್ಚು ಕಮ್ಮಿ 3 ವರ್ಷ ಆಗಿದೆ ಅಂತ ಹೇಳ್ದ. ನಾನು ಹೇಳಿದೆ, ಆ ಒಂದು ಪ್ರೇತಾತ್ಮ ನಿನ್ನಲ್ಲಿ ಬಂದು ಸೇರಬೇಕಾದ್ರೆ ನೀನು ಆ ಟೈಮ್ಗೆ ಏನು ಮಾಡ್ತಾಯಿದ್ದೆ, ಏನು ಆಗ್ತಾಯಿತ್ತು ನೋಡು ಅಂತ ಹೇಳಿದೆ. ಅವನದನ್ನು ನಾನು ನೋಡ್ದ, ಮತ್ತು ಅದಕ್ಕೆ ನಾನೆಲ್ಲ ಕೊಡಬೇಕಾದ ಸಜೆಷನ್ಸ್ ಎಲ್ಲ ಕೊಟ್ಟಿವಿ. ಈಗ ಇಷ್ಟು ದಿನ ಈ ದೇಹದಲ್ಲಿ ಸೇರಿಕೊಂಡು ಜೀವನವನ್ನು ವೇಸ್ಟ್ ಮಾಡ್ಕೊಂಡಿದ್ಯಾ, ಇಷ್ಟೊಂದು ಹೆಣ್ಣು ಮಗುವಾಗ ಗಂಡು ಮಗುವಾಗ ಹುಟ್ಟಿದ್ರೆ ನೀನು ಒಂದು 2-3 ವರ್ಷದ ಮಗುವಾಗಿರ್ತಾಯಿದ್ದೆ, ನೀನು ಯಾಕೆ ನಿನ್ನ ಲೈಫನ್ನು ವೇಸ್ಟ್ ಮಾಡ್ಕೊಳ್ತಾ ಇದೆಯಾ, ಆ ಥರ ಕೊಡಬೇಕಾದ ಸಜೆಷನ್ಸನ್ನು ನಾವು ಕೊಟ್ವಿ, ಇಲ್ಲಿ ನಾವು ಅದಾಗೋದು ಹೋಯಿತು. ಈ ರೀತಿ ಇರುತ್ತೆ. ಅದು ಈ ಪ್ರೇತಾತ್ಮವನ್ನು ನೀವು ಉಚ್ಚಾಟಿಸ್ತೀರಲ್ಲ, ಅವಾಗ ಆದಂಥ ಕೆಲವು ಎಕ್ಸ್ಪೀರಿಯನ್ಸ್ ಹೇಳ್ಬೋದಾ? ಏನಾದರೂ ಭಾಳ ಕಷ್ಟ ಅದರ ಕಳಿಸಿರ್ಲಿಕ್ಕಾದದ್ದು, ಸುಲಭದಲ್ಲಿ ಹೋಗುವಂಥದ್ದು ಆ ಥರದ್ದು? ಇಲ್ಲಿ ನಾವು ಕಷ್ಟ ಅಂತ ಹೇಳೋಂಗೆ ಇಲ್ಲ ಸರ್, ಯಾಕಂದರೆ ಪ್ರೇತಾತ್ಮಗಳು ಹಿಪ್ನೋಟೈಸ್ ಮಾಡುವಾಗ ಅದ್ರ ಮೆಂಟಾಲಿಟಿನೇ ಬೇರೆ ಇರುತ್ತೆ. ಮಾಮೂಲಿ ಪ್ರೇತಾತ್ಮಗಳು ದೇವಸ್ಥಾನದಲ್ಲಿ ಹೋದಾಗ ಅಲ್ಲಿರೋಂತಹ ನಡ್ಕೊಳ್ಳೋ ರೀತಿನೇ ಬೇರೆ ಇರುತ್ತೆ, ಅಥವಾ ಇಲ್ಲಿ ಮೈ ಮೇಲೆ ಬಂದಾಗ ಇರೋವಂತಹದ್ದು ಬೇರೆ ಇರುತ್ತೆ. ಮೈ ಮೇಲೆ ಬರುವಂಥ ಪ್ರೇತಾತ್ಮಗಳು ಯಾವ ಥರ ಅಂದರೆ, 100ಕ್ಕೆ ಒಂದು 30% ಪ್ರೇತಾತ್ಮಗಳು ಏನು ಮಾಡುತ್ತೆ ಅಂದರೆ, ನಾನು ದೇಹದ ಮೇಲೆ ಬರಬೇಕು, ನಾನು ಮಾತಾಡಬೇಕು, ನಾನು ವೈಲೆಂಟ್ ಆಗಬೇಕು, ಅಥವಾ ಜನರನ್ನ ಎದುರಿಸ್ಬೇಕು, ಅಥವಾ ಜನಕ್ಕೆ ಏನೋ ಸಜೆಷನ್ ಕೊಡಬೇಕು, ನನ್ನ ಭಯ ಇಡಿಸ್ಬೇಕು, ಈ ಥರ ರಿಲೇಷನ್ನು ಶತ್ರುಗಳು ಯಾರೋ ಒಂದು ಈ ಥರ ಒಂದು ಪ್ರೇತಾತ್ಮ ಆಗಿ ಬಂದಾಗ ಈ ಥರ ಒಂದು ಘಟನೆಗಳು ನಡೆಯುವಂತಹ ಸಾಧ್ಯತೆಗಳು ಇರುತ್ತೆ. ಇನ್ನು 100ಕ್ಕೆ 70% ಪ್ರೇತಾತ್ಮಗಳು ಏನು ಮಾಡುತ್ತೆ ಅಂದರೆ, ಇದು ನನ್ನ ದೇಹ, ನಾನು ಆರಾಮಾಗಿದ್ಬಿಡೋಣ, ನನ್ನದೇ ದೇಹ, ಹಾಂ ನಾನು ಎಕ್ಸ್ಪೋಸ್ ಆಗೋದು ಬೇಡ, ಆರಾಮು ನಾನು ಈ ದೇಹದಲ್ಲಿ ಉಳ್ಕೊಂಡು ನೆಮ್ಮದಿಯಾಗಿದ್ಬಿಡೋಣ ಅಂತ ಇರೋವಂಥ ಪ್ರೇತಾತ್ಮಗಳು 100ಕ್ಕೆ 70% ಇರುತ್ತೆ. ಆ ಪ್ರೇತಾತ್ಮಗಳಿಂದ ಏನು ತೊಂದರೆ ಆಗ್ತಿರುತ್ತೆ ಅಂದರೆ, ಆ ಪ್ರೇತಾತ್ಮ ಸಾಯಬೇಕಾದ್ರೆ ಯಾವ ರೀತಿ ಸತ್ತಿತ್ತೋ ಅದರ ಒಂದು ಭಾವನೆಗಳು ಈ ದೇಹದ ಮೇಲೆ ಬೀರ್ತಾ ಇರುತ್ತೆ. ಅದು ಸಾಯಕ್ಕೆ ಮುಂಚೆ ಯಾವ ನೋವುಗಳನ್ನು ಅನುಭವಿಸ್ತಾ ಇತ್ತು, ಯಾವ ಡಿಪ್ರೆಷನ್ ಅನುಭವಿಸ್ತಾ ಇತ್ತು, ಅದನ್ನು ಈ ದೇಹ ಅನುಭವಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಥವಾ ಅದು ಬದುಕಿದ್ದಾಗ ಯಾವ ಕಾಯಿಲೆಗಳಿತ್ತು, ಯಾವ ಸಮಸ್ಯೆಗಳಿತ್ತು, ಅದನ್ನು ಈ ದೇಹ ಅನುಭವಿಸೋಕ್ಕೆ ಶುರು ಮಾಡಿಕೊಳ್ಳುತ್ತೆ. ಆಗ ಅದಕ್ಕೇನೆಂದರೆ, ನಾನು ಜಗಳ ಮಾಡಬೇಕು ಅಂತಾಗಲಿ ಅಥವಾ ನಾನು ವಾದ ಮಾಡಬೇಕಾಗಲಿ ಅಂತ ಮೈಂಡ್ ಇರಲ್ಲ ಅದಕ್ಕೆ. ನಾನು ಈ ದೇಹದಲ್ಲಿ ಇರಬೇಕಷ್ಟೇ, ನನಗೊಂದು ನೆಲೆ ಬೇಕು, ನನಗಿನ್ನೂ ಜೀವನದಲ್ಲಿ ಆಸೆ ಇದೆ, ಇನ್ನೂ ತಿನ್ನಬೇಕು, ಇನ್ನೂ ಕುಡಿಬೇಕು, ನಾನು ಇನ್ನೂ ಆರಾಮಾಗಿರಬೇಕು, ಒಂದು ದೇಹ ಸಿಕ್ಕಿದೆ ಇದ್ಬಿಡೋಣಪ್ಪ ಅಂತಿರುವಂಥ ಪ್ರೇತಾತ್ಮಗಳವು.
ಅವು ತುಂಬ ಈಸಿಯಾಗಿ ಒಂದು ಚೂರು ಮಾತಾಡೋದಿಲ್ಲ. ಅವು ಕಳಿಸಿದ ತಕ್ಷಣ ಕ್ಲೀನಾಗಿ ಈ ಥರ ಕರ್ಕೊಂಡು ಹೋಗು, ಈ ಥರ ಗ್ರೇಟ್ ಕಾನ್ಷಿಯಸ್ ಕರ್ಕೊಂಡು ಹೋಗು, ಅಥವಾ ತೊಗೊಂಡು ಹೋಗಿ ಲೈನಲ್ಲಿ ನಿಲ್ಲಿಸು ಅಂತ ಹೇಳ್ತಾ ಇದ್ದಂಗೆ ನೀಟಾಗಿ ಅದು ರೆಸ್ಪಾಂಡ್ ಮಾಡ್ತಾ ಇರುತ್ತೆ. ಕಷ್ಟ ಅಂತ ಯಾವುದೇ ಕಾರಣಕ್ಕೂ ಅದು ಅನಿಸೋದಿಲ್ಲ.